ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಫೆಬ್ರವರಿ 23. ಮೈಸೂರಿನ ಮಂಚೇಗೌಡನ ಕೊಪ್ಪಲಿನಲ್ಲಿ ಗ್ರಾಮದ ಶಕ್ತಿ ದೇವತೆಯರಾದ ಶ್ರೀ ಹಿರಿಯಮ್ಮ ಶ್ರೀ ಕುಂಬಳದೇವಿ ಅಮ್ಮನವರ 12ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 5 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹೆಬ್ಬಾಳಿನ ಚೌಲ್ಟ್ರಿ ಸರ್ಕಲ್ ಬಳಿ ಇರುವ ಹರಿಲಮ್ಮನ ದೇವಸ್ಥಾನದ ಕೊಳದಿಂದ ಮಂಚೇಗೌಡನ ಕೊಪ್ಪಲಿನ ಕುಂಬಳದೇವಿ ದೇವಸ್ಥಾನದವರೆಗೆ ಶ್ರೀ ಹಿರಿಯಮ್ಮ ಶ್ರೀ ಕುಂಬಳದೇವಿ ಅಮ್ಮನವರನ್ನು ಸಿದ್ದಪ್ಪಾಜಿ ಕಂಡಾಯಗಳನ್ನು ಹಾಗೂ ಆದಿ ಹೊನ್ನನಾಯಕ ಹಳ್ಳಿಯ ಮಂಟೇಸ್ವಾಮಿ ಬಸಪ್ಪ ಮತ್ತು ದೇವನಹಳ್ಳಿ ಸಿದ್ದಪ್ಪಾಜಿಯವರ ಬಸಪ್ಪಗಳನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಕುಂಬಳಾದೇವಿ ಅಮ್ಮನವರ ದೇವಸ್ಥಾನದ ಬಳಿಗೆ ತಂದು ವಿಶೇಷ ಪೂಜೆ ನಡೆಸಲಾಯಿತು. ಈ ಪೂಜಾ ಮಹೋತ್ಸವದ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಾಸು, ನಗರಪಾಲಿಕೆ ಸದಸ್ಯರಾದ ಪ್ರೇಮಾ ಶಂಕರೇಗೌಡ, ಮಂಚೇಗೌಡನ ಕೊಪ್ಪಲಿನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರವಿಕುಮಾರ್, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಎಂಆರ್ ರವಿಕುಮಾರ್, ಶ್ರೀಧರ್, ಮಂಚೇಗೌಡನ ಕೊಪ್ಪಲಿನ ಲಾರಿ ಕುಮಾರ್, ಲಾರಿ ಚಂದ್ರು, ಮಾಜಿ ಉಪಮಹಾಪೌರರಾದ ಮಹದೇವಯ್ಯ, ದೇವಸ್ಥಾನದ ಪೈಲ್ವಾನ್ ನಾರಾಯಣ, ಗುಡ್ಡಪ್ಪ, ರವಿಕುಮಾರ್ ಅವರು ಸೇರಿದಂತೆ ಮಂಚೇಗೌಡನ ಕೊಪ್ಪಲಿನ ಯಜಮಾನರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇವತ್ತು ಮಂಚೇಗೌಡನಕೊಪ್ಪಲು ಗ್ರಾಮ ದೇವತೆ ಹಬ್ಬದ ಪ್ರಯುಕ್ತವಾಗಿ ಇದು 5 ವರ್ಷಕ್ಕೊಮ್ಮೆ ನಡೆಯುವಂಥ ಹರಿದೇವಮ್ಮ ಮತ್ತು ಕುಂಬಳದೇವಮ್ಮ ಲಕ್ಷ್ಮೀದೇವಿ ಸುತ್ತಮುತ್ತ ನಮ್ಮ 3 ಜಿಲ್ಲೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ 3 ಜಿಲ್ಲೆಯಿಂದನೂ ಭಕ್ತಾದಿಗಳು ಬರ್ತಾರೆ. ಇವತ್ತು ಇಂದಿನಂತೆ ಸೇಟ್ ಬಿ ಚೋಲ್ಟ್ರಿ ಕೊಳದಿಂದ ದೇವರು ಮೆರವಣಿಗೆ ಮಾಡಿ ಬಸವಣ್ಣ ಮೆರವಣಿಗೆ ಮಾಡಿ ಎಂದಿನಂತೆ ತಂದಿದ್ದೀವಿ. ಇವತ್ತು ಎಲ್ಲ ಭಕ್ತಾದಿಗಳು ಎಲ್ಲ ಗ್ರಾಮದಿಂದ ಹರಕೆ ಕಟ್ಕೊಂಡಿದ್ದಾರೆ, ಎಲ್ಲ ಮರಿಯನ್ನು ಒಪ್ಪಿಸಿದ್ದಾರೆ. ದೇವರು ಇವತ್ತು ಇರಿಲಮ್ಮ ದೇವಸ್ಥಾನದಿಂದ ವರ ಕೊಟ್ಟಿದೆ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಅಂತ. ಭಕ್ತಾದಿಗಳು ಇಂದಿನಂತೆ ಎಲ್ಲ ಕಾರ್ಯಕ್ರಮ ನಮ್ಮ ಗುಡ್ಡಪ್ಪರು ಹಿಂದೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರು. ಅವ್ರ ಕಾರಣ ಆದ ಮೇಲೆ ನಮ್ಮ
ನಾರಾಯಣಿ ಗುಡ್ಡಪ್ಪ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ನಾನು ಜಿಲ್ಲಾ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಧ್ಯಕ್ಷ ಎಂ ಆರ್ ರವಿಕುಮಾರ್ ಅಂತ. 5 ವರ್ಷಕ್ಕೊಮ್ಮೆ ಈ ಅಮ್ಮನ ಜಾತ್ರೆ, ಹಿರಿಯಮ್ಮ ಕುಂಬಳದೇವಿ ಅನ್ನೋ ಜಾತ್ರೆಯ ನಮ್ಮ ಗ್ರಾಮದವರೆಲ್ಲ ಸೇರಿ ನಡೆಸ್ಕೊಡ್ತಾರೆ. ಗ್ರಾಮ ಎಲ್ಲ ಸೇರಿ ಹೊಂದಾಣಿಕೆಯಲ್ಲಿ ಈ ಕಾರ್ಯಗಳೆಲ್ಲ ನಡೆಸ್ತಾರೆ. ಮತ್ತು ಅಮ್ಮನ ಭಕ್ತರುಗಳು ಎಲ್ಲ ಸೇರಿ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಈ ಜಾತ್ರೆಗೆ ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ. ಮಂಚೇಗಡನ ಕೊಪ್ಪಳ ಗ್ರಾಮ ದೇವತೆಯಾದಂಥ ಕುಂಬಳದಮ್ಮ ದೇವರ ಒಂದು 5 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಒಂದು ಪೂಜಾ ಕೈಂಕರ್ಯ. ಇದರಲ್ಲಿ ಇವತ್ತು ಏನು ನಮ್ಮ ಮೂಲ ಒಂದು ದೇವಸ್ಥಾನ ಇದೆ ಹರಿಲಮ್ಮನ ಈ ಒಂದು ಸನ್ನಿಧಿಯಿಂದ ಇವತ್ತು ಹೊನ್ನಾಯಕನಹಳ್ಳಿ ಮಠದ ಬಸವ ಮತ್ತು ದೇವನಹಳ್ಳಿಯಿಂದ ಬಸವ ಅದನ್ನು ತೊಗೊಂಬಂದು ಸಿದ್ದಪ್ಪಾಜಿ ಗದ್ದಿಗೆ ಸಮೇತ ಕುಂಬಳದಮ್ಮನ ದೇವಸ್ಥಾನಕ್ಕೆ ಇಲ್ಲಿಂದ ಇವತ್ತು ಪೂಜೆ ಹೊರಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನಡೆದು ಅಂದರೆ ಈ ಒಂದು ದೇವತೆಗೆ ನಾವು ಮಾಂಸದೂಟನೇ ಮಾಡಬೇಕು. ಭಾಳಷ್ಟು ಭಕ್ತಾದಿಗಳು ಹರಕೆಯ ರೂಪದಲ್ಲಿ ಕೊಡುವಂತಹ ಕುರಿಗಳಿರ್ಬೋದು, ಕೋಳಿಗಳಿರ್ಬೋದು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.